ಸ್ಟೇಜ್ಗೆ ಬರುತ್ತಾ ಫೀಲ್ಡ್ ಹೋದಾಗ್ತಾನೆ ಗೊತ್ತಾಗುತ್ತಪ್ಪ. ನಾವು ರಿಪೋರ್ಟ್ ಹಾಕ್ಬೇಕು, ನೋಟಿಸ್ ಕೊಟ್ಟು ಆರ್ಡರ್ ಮಾಡ್ಬೇಕು. ಏನ್ರಿ 1-5 ಎಷ್ಟು ಇನಿಶಿಯೇಟ್ ಮಾಡಿದೀರಾ ನಿಮ್ ತಾಲೂಕಲ್ಲಿ? ನಾನು ಕತೆ ಕೇಳೋದಿಕ್ಕೆ, ಥಿಯರಿ ಕೇಳೋದಿಕ್ಕೆ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿಲ್ಲ. ನಿಮ್ ತಾಲೂಕಲ್ಲಿ 1-5 ಎಷ್ಟು ಮಾಡಿದಿರಿ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅವ್ರಿಗ ಅರ್ಥ ಆಗುತ್ತೆ ಸರ್, ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ನೀವ್ ಏನ್ ಇದಕ್ಕೆ ನಾ ಕೇಸ್ ಮಾಡ್ಬಂದಿರೋದು? ಅವ್ರಿಗೆ ಅರ್ಥ ಆಗೋದು ನಿಮ್ಗೆ ಅರ್ಥ ಆಗಲ್ಲ ನನ್ ಪ್ರಶ್ನೆ ಅಂದ್ರೆ, ನಾನ್ ಅನ್ಕೊಂಡೆ ನಿಮ್ಗೆ ನನ್ ಭಾಷೆಯಲ್ಲಿ ಏನೋ ತಪ್ಪಿದೆ ಅಂತ, ಈಗ ಅವ್ರಿಗೆ ಹೆಂಗ್ ಅರ್ಥ ಆಗುತ್ತೆ ಹಂಗಂದ್ರೆ ಭಾಷೆಯಲ್ಲಿ ತಪ್ಪಿದ್ರೆ? ನಾವ್ ಥಿಯರಿ ಮಾತಾಡೋದ್ ಬಿಟ್ಟು ಪ್ರಾಕ್ಟಿಕಲ್ ಗ್ರೌಂಡ್ ಗೆ ಬಂದ್ರೆ ನೀವ್ ಥಿಯರಿ ಹೇಳ್ತೀರಿ ನಮ್ಗೆ. ಇನ್ನೊಂದ್ಸರಿ ಕೇಳ್ತೀನಿ, ನಿಮ್ ತಾಲೂಕಲ್ಲಿ 1-5 ಎಷ್ಟು ಮಾಡ್ತಾ ಇದ್ದೀರಿ? ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಗೆ ಆಸಕ್ತಿ ಇಲ್ಲ. ಆಸಕ್ತಿ ಇದ್ರೆ ಗೊತ್ತಿರ್ತದೆ. ಡಿ ಸಿ ಅವ್ರು ಬಾಯ್ ಬಡ್ಕೋಬೇಕು, ನಾನ್ ಬಾಯ್ ಬಡ್ಕೋಬೇಕು, ಅಷ್ಟೇ ತಾನೆ? ಈ 1-5 ಮಾಡೋವಾಗ ಏನ್ ಸಮಸ್ಯೆ ಬರ್ತಾ ಇದೆ ಅದಾದ್ರು ಹೇಳಿ ಸರ್. 1-5 ಮಾಡಬೇಕಾದ್ರೆ ನಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ ಬೇಕು ಸರ್. ಏನ್ ಥಿಯರಿ ಹೇಳ್ತಾರೆ ಸರ್? ಸ್ವಲ್ಪ ಒಂದು 10% ನನಗೂ ಗೊತ್ತಿದೆ. ಪ್ರಾಬ್ಲಮ್ ಸರ್ ನಿಮ್ಮಷ್ಟು ಗೊತ್ತಿಲ್ಲ, 10% ಗೊತ್ತಿದೆ. ಥಿಯರಿ ಕೇಳಕ್ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಸರ್. ಬುಕ್ ಅಲ್ಲಿ ಓದ್ಕೋಬಹುದು ಅದೆಲ್ಲ. ನಾನು ಹಿಂದೆ ಸರ್ಕಾರದ ಸರ್ಕ್ಯುಲರ್ ಓದೋದು ಸ್ವಲ್ಪ ಓದೋದು ಬರುತ್ತೆ ನನಗೆ. ಫೀಲ್ಡ್ ಏನಾದ್ರೂ ಇದ್ರೆ ಕೇಳಿ, ನಾನ್ ಫೀಲ್ಡ್ ಬಂದಿರೋದು ಫೀಲ್ಡ್ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ. ಬಿಡಿ ಸಾಯ್ತು, ಸುಮ್ನೆ ಯಾಕೆ ನಿಮ್ಮನ್ನ ಎಲ್ಲಾರು ಹೊರಗಡೆ ನಿಮ್ಮನ್ನ ಮಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.